ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಇಲಾಖೆ ತುಮಕೂರು ಘಟಕದಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆ ನಡೆಸಲಾಯಿತು. ದಿನಾಂಕ 7/9/2019 ಶಿರಾದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ರವೀಶ್ ಹಾಗೂ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗಂಗರಾಜುರವರ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ನೀಡಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಿಯರಿಗೆ 3 ವರ್ಷಗಳಿಂದ ಶೌಚಾಲಯವಿಲ್ಲದ ಬಗ್ಗೆ ಕರೆಕಲ್ಲಟ್ಟಿ ಹಾಗೂ ಜ್ಯೋತಿನಗರ ಅಂಗನವಾಡಿ ಕೇಂದ್ರದಲ್ಲಿ ಹಾಳಾಗಿರುವ ಕಟ್ಟಡದಲ್ಲೇ ಪಾಠ ಕೇಳುತ್ತಿರುವ ಮಕ್ಕಳ ಸುರಕ್ಷತೆಯ ಬಗ್ಗೆ ನೀಡಲಾದ ಅರ್ಜಿಯ ಬಗ್ಗೆ ಪರಿಶೀಲಿಸಿ ನಗರಸಭೆ, ಸಿಡಿಪಿಒ ಹಾಗೂ ಶಿಕ್ಷಣ ಇಲಾಖೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಸೂಚಿಸಲಾಯಿತು. ನಿಮ್ಮನ್ನ ಪರೀಕ್ಷೆ ಮಾಡೋದು ನಮ್ಮ ಸಮಾಧಾನಕ್ಕೆ ಅಷ್ಟೇ, ಪರಿವರ್ತನೆ ಆಗಲ್ಲ. ಪರಿವರ್ತನೆ ಆಗ್ಬೇಕು ಈ ಸಿಸ್ಟಮ್ ಅಲ್ಲಿ ಯಾವಾಗಲೂ ಅರ್ಥ ಆಯ್ತು. ನಿಮ್ಗೆ ಏನಾದ್ರು ಸಮಸ್ಯೆ ಮಾಡೋದು ನಮ್ಮ ಸಮಾಧಾನಕ್ಕೆ ಅಷ್ಟೇ, ಪರಿವರ್ತನೆ ಆಗ್ಬೇಕು. ಈಗ ಅಷ್ಟು ಅವ್ರು ಹೇಳ್ತಾ ಇದ್ದಾರೆ, ನೀವು ಮೀಡಿಯಾ ಬೇಕಂದ್ರೆ ಯಾರಿರ್ಲಿ, ಅವ್ರು ಯಾರೇ ಇರ್ಲಿ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಇಲ್ಲ. ಈಗ ಉಳಿದೇನೆ ಅಂತಾರೆ, ಅವರು ಕೇಳ್ರಿ, ನೀವು ಕಟ್ಟೈಸ್ ರಿಲೀಸ್ ಮಾಡಿ. ಕಟ್ಟೈಸ್ ಈಗ ಬೇರೆ ಯಾರು ಒಂದು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಏನೋ, ಅಥವಾ ಒಂದು ಬಾಡಿಗೆ ಕೊಡೋದು ಅಂತ ಹೇಳ್ತಾ ಇಲ್ಲ ಸರ್ಕಾರ ಗೊತ್ತಲ್ವಾ. ಅದೇ ಏನ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಪಡ್ಕೊಂಡಿರೋರು ಮತ್ತೆ ನೌಕರಿ ಪಡ್ಕೊಂಡ್ರೆ ನಾವು ಇನ್ನೇನ್ ಬೇಕು
ಉದ್ಯೋಗ ಇದ್ದವರು ಯಾರ ಮನೆ ಯಾರ ಕಾಯ್ತಾ ಇದ್ದಾರೆ ಅಂತ ಎಲ್ಲರೂ ಗೊತ್ತಿದೆ. ಅದು ಏಳು ಮಂದಿ ಉದ್ಯೋಗ ಇಲ್ಲ. ನಮ್ಮ ಇಚ್ಛೆಗಳವಾಗಿ ನಾವು ವ್ಯವಸ್ಥೆ ಇದ್ದೇವೆ ಅಂತ ಹೇಳಿದಾಗ ಅಟ್ಲೀಸ್ಟ್ ನಮ್ಮ ಮನಪಕ್ಷಿಯಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿಷಯ. ಇದನ್ನ ದಯವಾಗಿ ಮಾಡ್ತೀರ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಂಪ್ನಿಗೆ 3 ಲಕ್ಷ ಹಣ ಸಹಾಯಧನ ಬಿಡುಗಡೆ ಮಾಡಿದ್ರು, ಅವರು ಬರೀ ಟ್ರ್ಯಾಕ್ಟರ್ಗೆ ಮಾತ್ರ ಬಿಡುಗಡೆ ಮಾಡಿದ್ರು. ಇವ್ರು ಕೇಳ್ತಾ ಇರೋದು ಇನ್ನೂ 1.5 ಲಕ್ಷ ಕೊಡಬೇಕು ಅಂತ ಕೇಳ್ತಾರೆ. ಬಟ್ ನಮಗೆ ಪ್ರಾವಿಷನ್ ಇರೋದು 3.5 ಲಕ್ಷ ಮಾತ್ರ ಪ್ರಾವಿಷನ್ ಇದೆ. 3.5 ಲಕ್ಷ ಪ್ರಾವಿಷನ್ ಇದೆ ಅಲ್ವಾ? ಕೇವಲ ಇಂಜಿನ್ ಅಂತ ಇದೆಯಾ? ಇಲ್ಲ, ಟ್ರ್ಯಾಕ್ಟರ್ ಅಂಡ್ ಟ್ರೈಲರಿಗೆ ಕೊಟ್ಟಿರೋದು ಅಷ್ಟೇ ಸರ್. ಮಹೇಂದ್ರ ಮಹೇಲ್ ಕಂಪ್ನಿ ಸಿಂಪಲ್ ರೀ, ಕನ್ಫ್ಯೂಸ್ ಮಾಡ್ಕೊಬೇಡಿ. 3.5 ಲಕ್ಷ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇವರಿಗೆ ಸಾಂಕ್ಷನ್ ಆದಾಗ ಕೇವಲ ಇಂಜಿನ್ ಅಥವಾ ಟ್ರ್ಯಾಕ್ಟರ್ ಸೇರಿ ಎರಡು ಸೇರಿ ಕೊಟ್ಟಿರ ಎರಡು ಸೇರಿ ಟ್ರ್ಯಾಕ್ಟರ್ ಅಂಡ್ ಟ್ರೈಲರ್ ಎರಡು ಟ್ರೈಲರ್ ಸೇರಿ ಅಲ್ವಾ? ಮತ್ತೆ ಟ್ರೈಲರ್ ಅವ್ರಿಗೆ ಬರ್ಬೇಕಲ್ವ? ಅದು ಮಹೇಂದ್ರ ಮಹೇಂದ್ರ ಕಂಪ್ನಿಯವರು ಸಾಲ ಕೊಡ್ಬೇಕು ಸರ್. ನಾವು ಸಹಾಯಧನ ಕೊಟ್ಟಿರೋದು ಅಷ್ಟೇ. ಅಲ್ಲ, ನೀವು ಸಹಾಯಧನ 3.5 ಲಕ್ಷ ಮತ್ತೆ ಇವ್ರ ಅಮೌಂಟ್ ಕಟ್ಲಿಕ್ಕೆ ಮಹೇಂದ್ರ ಅಂಡ್ ಮಹೇಂದ್ರ ಕಂಪ್ನಿಯವ್ರು ಫೈನಾನ್ಸ್ ಮಾಡ್ಬೇಕು ಸರ್ ಅವ್ರು. ಟ್ರೈಲರ್ ಕಂಪ್ನಿಯವ್ರಿಗೆ ಅವ್ರು ಸಾಲ ಕೊಡ್ಬೇಕು ಸರ್. ಇವ್ರು ಕೇಳ್ತಾ ಇರೋದು 5 ಲಕ್ಷ ಕೊಡ್ಬೇಕು, ಇನ್ನು ಮಿಕ್ಕಿದ್ದ ಟ್ರೈಲರ್ಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಟ್ರೈಲರ್ ನಾವು ಕೊಡಕ್ ಬರೋದಿಲ್ಲ, ಇಂಜಿನ್ ಮಾತ್ರ ಕೊಡ್ತೀನಿ ಅಂತ ಮಹೇಂದ್ರ ಕಂಪ್ನಿಯವ್ರು ಹೇಳ್ತಾರೆ. ನಾವು ಸಾಲ ಕೊಡೋದಿಲ್ಲ, ಇಂಜಿನ್ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ನೀವು ಫಸ್ಟ್ ಇವರೇ ಕೊಟೇಶನ್ ತರಬೇಕು? ಹೌದು ಸರ್, ಕೊಟೇಶನ್ ತರ್ತೀನಿ. ಇವರೇ ಕೊಟೇಶನ್ ತರೋದು ಎಲ್ಲ ಇವ್ರೆ. ಇವ್ರ ಕೊಟೇಶನ್ ತಂದಾಗ ಏನ್ ತಂದಿದ್ವಿ? ಫಸ್ಟ್ ಬರೋ ಟ್ರ್ಯಾಕ್ಟರ್ ಮಾತ್ರ ಟ್ರೈಲರ್ ಸೇರಿ ನೀವು ಕೊಟೇಶನ್ ಟ್ರ್ಯಾಕ್ಟರ್ ಟ್ರೈಲರ್ ಎರಡಕ್ಕೂ ಕೊಟ್ಟಿದ್ದು ಇಂಜಿನ್ ಕಂಪ್ನಿ ಬ್ರಾಂಚ್ ಅಲ್ಲಿ ಇದೆ. ನೀವು ತುಮಕೂರು ಬಟವಾಡಿ ಬಟವಾಡಿ ಇದೆಯಾ? ನಂಬರ್ ಇದೆಯಾ? ಇಲ್ಲ ಬೇಕಲ್ಲ ಹೇಳಿ. ನೀವು ಮಾತ್ರ ಯಾವ ಈಗ ನಿಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆ, ನಿಮಗೆ ಪ್ರಾಬ್ಲಮ್ ಇಲ್ಲ. ಇದು ಬಿಟ್ವೀನ್ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿ ಮತ್ತೆ ಇವ್ರ ಮಧ್ಯೆ ನಡುವೆ. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು, ಎಲ್ಲ ಪಿಡಿಒ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಶಿರಾ ತಾಲೂಕು ಚಂಗಾವರದ ಬಡಮಂಗನಹಟ್ಟಿ ಗ್ರಾಮದಲ್ಲಿ ಮೆಡಿಸನ್ ಸೌತೆಕಾಯಿ ತಿಂದು ಕುರಿಗಾಹಿಯೊಬ್ಬರ 9 ಕುರಿಗಳು ಸಾವು ಮತ್ತು 4 ಕುರಿಗಳ ಸ್ಥಿತಿ ಗಂಭೀರ. ದಿನಾಂಕ 4/9/2019 ಶಿರಾ ತಾಲೂಕು ಚಂಗಾವರ ಹಾಗೂ ಪಟ್ಟನಾಯಕನಹಳ್ಳಿ ರಸ್ತೆಯಲ್ಲಿರುವ ಕ್ಯಾದಿಗುಂಡೆಯ ಬಳಿ ಇರುವ ಮೆಡಿಸನ್ ಸೌತೆಕಾಯಿ ಶೇಖರಿಸುವ ಕೇಂದ್ರದಿಂದ ಹಾಳಾದ ಮೆಡಿಸನ್ ಸೌತೆಕಾಯಿಯನ್ನು ಪಕ್ಕದಲ್ಲಿ ಸುರಿಯಲಾಗಿತ್ತು. ಈ ಮೆಡಿಸನ್ ಸೌತೆಕಾಯಿಯನ್ನು ಬಡಮಂಗನಹಟ್ಟಿಯ ಕುರಿಗಾಹಿ ಈರಣ್ಣನಿಗೆ ಸೇರಿದ ಕುರಿಗಳು ಮೆಡಿಸನ್ ಸೌತೆಕಾಯಿಯನ್ನು ತಿಂದು ದಿನಾಂಕ 5/9/2019 4 ಕುರಿಗಳು ಸಾವನ್ನಪ್ಪಿರುವುದರಿಂದ ಪಶು ವೈದ್ಯರಿಗೆ ಈ ಬಗ್ಗೆ ತಿಳಿಸಲಾಯಿತು. ಉಳಿದ ಕುರಿಗಳಿಗೆ ಚಿಕಿತ್ಸೆ ನೀಡಿದ ನಂತರ ಅವುಗಳಲ್ಲಿ 5 ಕುರಿಗಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುತ್ತವೆ. ಇನ್ನು 4 ಕುರಿಗಳ ಸ್ಥಿತಿ ಗಂಭೀರವಾಗಿದ್ದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ 150 ಕುರಿಗಳಿಗೂ ಚಿಕಿತ್ಸೆ ನೀಡಲಾಗಿದ್ದು ಅವೆಲ್ಲವೂ ಆರೋಗ್ಯವಾಗಿವೆ ಎಂದು ಡಾಕ್ಟರ್ ಮಂಜುನಾಥ್ ಪಟೇಲ್ ತಿಳಿಸಿದ್ದಾರೆ. ಈ ಘಟನೆಯ ಬಗ್ಗೆ ಶ್ರೀ ಟಿವಿ ತಂಡ ಸಹಾಯಕ ನಿರ್ದೇಶಕರಾದ ರಂಗನಾಥಯ್ಯನವರನ್ನು ಮಾತನಾಡಿಸಿದಾಗ, ಸರ್ ನಮಸ್ತೆ ಸರ್. ಈಗ ಬಡ ಮಂಗನಹಟ್ಟಿಯಲ್ಲಿ ಕುರಿಗಳು ಮೆಡಿಸಿನ್ ಸೌತೆಕಾಯ್ದು ವೇಸ್ಟ್ ಅದು ಬಿಸಾಕಿದ್ರಂತಲ್ಲ ಅದನ್ನು ತಿಂದ್ಬಿಟ್ಟು ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಯಾಕಾಯಿತು, ಹೇಗಾಯಿತು, ಮತ್ತು 25-26 ಕುರಿಗಳು ಸತ್ತೋಗಿದೆ, 20 ಮೇಲೆ ಸತ್ತೋಗಿದೆ ಅಂತಾರೆ. ಅದ್ರ ಬಗ್ಗೆ ಮತ್ತು ಇನ್ನು 30-40 ಕುರಿಗಳು ಇನ್ನು ಅನಾರೋಗ್ಯವಾಗಿದೆ, ಚಿಂತಾಜನಕ ಇದೆ ಅಂತ. ಇದ್ರ ಬಗ್ಗೆ ನಿಮ್ಮ ರಿಪೋರ್ಟು ಹೇಗಾಯಿತು, ಏನಕ್ಕಾಯಿತು ಸ್ವಲ್ಪ ಸವಿಸ್ತವಾಗಿ ಹೇಳಿ. ಇದು ಬಡಮಂಗನಟ್ಟಿ ಕುರಿಗಾರ ಒಬ್ಬರು
ಈ ಕುರಿಗಳನ್ನು ಮೇಯಿಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಗುಂಡಪ್ಪ ಚಿಕ್ಕೆಯಲ್ಲಿ ಒಬ್ಬ ಮಾರುತಿ ಅನ್ನೋ ವ್ಯಕ್ತಿಗೆ ವ್ಯಕ್ತಿ ಮೆಡಿಸಿನ್ ಸೌತೆಕಾಯಿ ಅವರ ಜಮೀನಿನಲ್ಲಿ ಮೆಡಿಕಲ್ ಸೌತೆಕಾಯಿ ಏಜೆನ್ಸಿ ತಗೊಂಡಿದ್ದಾರೆ. ಅವರು ಅಲ್ಲಿ ಮೆಡಿಸಿನ್ ಸೌತೆಯನ್ನು ಕಂಪ್ನಿಗಳಿಗೆ ಅಲ್ಲಿ ಎಲ್ಲ ರೈತರಿಂದ ಕಲೆಕ್ಟ್ ಮಾಡಿ ಪ್ರೋಸೆಸ್ ಮಾಡಿ ಅವರು ಒಂದು 30-32 ಎಕರೆ ಜಮೀನು ಇದೆ ಅಂತೆ ಇದೆ ಅಲ್ಲಿ. ಅವರು ಹೇಳೋ ಪ್ರಕಾರ ಇವರು ಆ ಜಮೀನಿನಲ್ಲಿ ಅವರೆಲ್ಲ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ಪ್ರಿಸರ್ವೇಟಿವ್ಸ್ ಹಾಕಿ ಅದು ಕಂಪ್ನಿ ಕ್ವಾಲಿಟಿ ಏನು ಬೇಕೋ ಅದನ್ನು ಅವರು ಮೇಂಟೈನ್ ಮಾಡಿ ಏನಾದ್ರು ಒಂದು ಸೈಜ್ ಇನ್ ಸೈಜ್ ಇದ್ದು ಕೆಲವುದನ್ನು ಅಲ್ಲಿ ಡಿಸ್ಕಾರ್ಡ್ ಮಾಡ್ತಾರೆ ಅಂತ ಮಾಹಿತಿ ಇದೆ ಆ ಜಮೀನಿನಲ್ಲಿ. ಅವರು ಅದನ್ನು ಎಲ್ಲ ಪ್ರೋಸೆಸ್ ಮಾಡಿ ಪ್ರಿಸರ್ವೇಟಿವ್ಸ್ ಅಸಿಟಿಕ್ ಆ್ಯಸಿಡ್ಡು ಆಮೇಲೆ ಸಮ್ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿ ಅದು ಕೆಡದಂಗಿರೋದಕ್ಕೆ ಹೋಗ್ಬೇಕಲ್ಲ ಫಾರಿನ್ಗೆ ಹೋಗುತ್ತಲ್ಲ ಅದು ಅದಕ್ಕೆ ಕಂಪ್ನಿಗಳು ಸಪ್ಲೈ ಮಾಡೋದಕ್ಕೆ ಅವರು ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನಾಗಿದೆ, ಬಡಮಂಗನಟ್ಟಿಯವರು ಒಬ್ಬರು ಕುರಿಗಾರರು ಕುರಿಗಳು ನೋಡ್ಕೊಂಡು ಹೋದಾಗ ಆ ಜಮೀನಿನಲ್ಲಿ ಈಗ ಬೇಸಿಗೆ ಕಾಲ ಇದು ಮೇವು ಬೇರೆ ಇಲ್ಲ ಏನಾಗಿದೆ ಹೋಗಿದ್ದಾರೆ ಅಲ್ಲಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಏನು ಒಂದು ಸ್ವಲ್ಪ ಯಾವುದೋ ಬಿಸಾಕಿದ್ದು ಇದು ಸಿಕ್ಕಿದ್ದನ್ನು ಈ ಕುರಿಗಳು ತಿಂದಿದ್ದಾರೆ. 4ನೇ ತಾರೀಕು ಇವೆಲ್ಲ ತಿಂದುಬಿಟ್ಟಿದ್ದಾರೆ. ತಿಂದ ನಂತರ ಏನಾಗಿದೆ, ಅವು ಮನೆಗೆ ಹೋದ್ಮೇಲೆ ಅಸ್ವಸ್ಥವಾಗಿದ್ದಾವೆ. ಅಸ್ವಸ್ಥವಾಗಿ ಇಮ್ಮಿಡಿಯೇಟಾಗಿ ಒಂದು 4 ಹೋಗಿ ತೀರ್ಕೊಂಡಿದ್ದಾರೆ. ತೀರ್ಕೊಂಡಂತ ತೀರ್ಕೊಂಡಿದ್ದು 5ನೇ ತಾರೀಕು ಒಂದು 4 ತೀರ್ಕೊಂಡಿದ್ದಾವೆ. 4 3 ಇರಬೇಕು, 3-4 ತೀರ್ಕೊಂಡಿದ್ದಾವೆ. ಆಗ ನಮಗೇನಾಗಿದೆ, ಡಾಕ್ಟ್ರಿಗೆ ಅಲ್ಲಿ ಬೇವಿನಹಳ್ಳಿ ಡಾಕ್ಟ್ರಿಗೆ ಮೆಸೇಜ್ ಬಂದಿದೆ, ಅವರು 5ನೇ ತಾರೀಕು ಹೋಗಿ ಟ್ರೀಟ್ಮೆಂಟ್ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತಿರ್ಗಾ 6ನೇ ತಾರೀಕು ಬೆಳಿಗ್ಗೆಗೆ ಒಂದು 6 ತೀರ್ಕೊಂಡಿದೆ. ಒಟ್ಟು 9 ಕುರಿಗಳು ತೀರ್ಕೊಂಡಿದ್ದಾವೆ. 9 ಕುರಿಗಳು ತೀರ್ಕೊಂಡಿದ್ದಾವೆ 25-35 ಸತಿಲ್ಲ. ಒಂದು 4 ಕುರಿಗಳು ಸೀರಿಯಸ್ ಆಗಿದ್ದಾವೆ, ಅವಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿದೆ. ಆಮೇಲೆ ಸಾಮೂಹಿಕವಾಗಿ ಅವ್ರು ಬಿಟ್ಟಿದ್ದರಿಂದ ಮಂದಿಯಲ್ಲಿ ಎಲ್ಲ ತಿಂದಿರ್ಬೋದು ಅನ್ನೋ ಒಂದು ಅನುಮಾನದ ಮೇಲೆ ಎಲ್ಲ ಕುರಿಗಳಿಗೂ ಟ್ರೀಟ್ಮೆಂಟ್ ಮಾಡಿದೆ, ಸಾಮೂಹಿಕವಾಗಿ ಟ್ರೀಟ್ಮೆಂಟ್ ಮಾಡಿದೆ. ಇವು 4 ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ. ಅವು ಇನ್ನೂ ಏನು ಅವೇನು ಈಗ 2-3 ದಿವಸದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸ್ತಾ ಇದ್ದಾವೆ. ಅವು ಒಂದು ಸ್ವಲ್ಪ ಇನ್ನೂ ಸ್ಥಿತಿ ಗಂಭೀರವಾಗಿದೆ. ಉಳಿಕೆ ಸುಮ್ಮನೆ ನಾವು 150 ಕುರಿಗೆ ಕೊಟ್ಟಿದ್ದಾರೆ ಅಂದ್ರಲ್ಲ, ಬಾಕಿ ಇರೋದು ಅವೆಲ್ಲ ಚೆನ್ನಾಗಿದ್ದಾವೆ ಸರ್? ಅವೆಲ್ಲ ಆರೋಗ್ಯವಾಗಿದ್ದಾವೆ, ಈಗ ಈಗ ಸದ್ಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆ ಕುರಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ಒಟ್ಟಿನಲ್ಲಿ 9 ಸತಿ ಇದ್ದಾವೆ. ಒಂದು 4 ಕುರಿಗಳದ್ದು ಒಂದು ಸ್ವಲ್ಪ ಸೀರಿಯಸ್ ಆಗಿದೆ, ಸೀರಿಯಸ್ ಇದ್ದಾವೆ. ಅದಕ್ಕೆ ಟ್ರೀಟ್ಮೆಂಟನ್ನು ನಾವು ಪ್ರತಿನಿತ್ಯ ಡಾಕ್ಟ್ರನ್ನ ಕಳಿಸಿ ಮಾಡಿಸ್ತಾ ಇದ್ದೀವಿ, ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯವರು ಹೋಗಿ ಪ್ರತಿನಿತ್ಯ ನಾನು ಅವ್ರಿಗೆ ಹೇಳಿದ್ದೀನಿ, ಪ್ರತಿನಿತ್ಯ ಹೋಗಿ ಅದೆಲ್ಲ ಕಂಪ್ಲೀಟ್ ಚೆನ್ನಾಗಾಗು ನೋಡ್ಕೊಳ್ಬೇಕು ಅಂತಲೇ. ಆಮೇಲೆ ಆ ಮೆಟೀರಿಯಲ್ನ ಬೇರೆ ನಾವೀಗ ಬೆಂಗಳೂರು ಲ್ಯಾಬ್ಗೆ ಕಳಿಸಿದೆ, ಅದು ರಿಪೋರ್ಟ್ ಬರಬೇಕು. ನಮಗೆ ನಮ್ಮ ವರದಿ ಪ್ರಾಥಮಿಕ ವರದಿಯಿಂದ ಅದರಿಂದ ಸತ್ತಿದೆ ಅಂತ, ಏನೇನೆ ಅದನ್ನು ತಿಂದಿರೋದ್ರಿಂದ ಸತ್ತಿರ್ಬೋದು ಅಂತ. ಆಮೇಲೆ ರ್ಯಾಬ್ ರಿಪೋರ್ಟ್ ಬಂದಮೇಲೆ ವಿ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್, ಅದನ್ನೇ ತಿನ್ಸತ್ವ ಅಥವಾ ಎಲ್ಲಾದರೂ ಬೇರೆ ಕಡೆ ಜೋಳಗಳ ತಿಂದಿದ್ವ, ಅದೆಲ್ಲ ಏನಾಗುತ್ತೆ ಗೊತ್ತಾಗಬೇಕು ಅಂದರೆ ನಮಗೆ ಲ್ಯಾಬ್ನಿಂದ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಸರ್, ಈಗ ಜೋಳ ಚಿಗುರು ತಿಂದು ಸತ್ತೋಗಿರೋ ಸಿಂಪ್ಟಮ್ಸ್ ಮತ್ತು ಇದಿರೋ ಸಿಂಪ್ಟಮ್ಸ್ ಸೇಮ್ ಇದೆ ಅಥವಾ ಡಿಫ್ರೆಂಟ್ ಇದೆ? ಇಲ್ಲ, ಅದು ಮೇಲ್ನೋಟಕ್ಕೆ ನಮಗೆ ನಾವು ಸಸ್ಪೆಕ್ಟೆಡ್ ಇದೆ. ಯಾವುದೇಳಿ ಮೆಡಿಸಿನ್ ಸೌತೆಯಿಂದ ತಿಂದು ಸತ್ತಿರ್ಬೋದು ಅನ್ನೋ ಒಂದು ಅನುಮಾನ ಇದೆ. ಆಮೇಲೆ ಜೋಳದ ಚಿಗುರು ತಿಂದರೆ ಜೋಳದ ಚಿಗುರುದು ನಾವು ಓಪನ್ ಮಾಡಿದಾಗ ಇರಬೇಕಾಗತ್ತೆ, ಬಟ್ ಆದರೂ ಸಹ ಒಂದು ಇದಿರುತ್ತೆ. ಯಾಕೆಂದರೆ ಈಗ ಮೇವಿಲ್ಲ, ಎಲ್ಲಿ ಯಾರು ಹೋಗಿ ಮೇವು ಜೋಳದ ಚಿಗುರೇನೋ ಅಥವಾ ಇನ್ನೂ ಯಾವ್ದಾದ್ರು ಪ್ಲ್ಯಾಂಟ್ ಬೇರೆ ಯಾವ್ದಾದ್ರು. ಈಗ ಪೋಸ್ಟ್ಮಾರ್ಟಮ್ ಮಾಡಿದೆ, ಮೆಟೀರಿಯಲ್ ಕಲೆಕ್ಟ್ ಮಾಡಿದೆ, ಅದೆಲ್ಲ ಮೆಟೀರಿಯಲ್ ಎಲ್ಲ ಲ್ಯಾಬ್ಗೆ ಕಂಪೇರ್ ಮಾಡಬೇಕು. ಈಗ ಬರಬೇಕು ಲ್ಯಾಬ್ ರಿಪೋರ್ಟ್, ಏನು ಇತ್ತು ಅದರಲ್ಲಿ, ಯಾವ ಕಾರಣದಿಂದ ಸತ್ತು ಅಂತ. ಬಟ್ 9 ಕುರಿಗಳು ತೀರ್ಕೊಂಡಿದೆ, ಅವಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ. ಅವು ಈಗ ಇನ್ನಿದ್ದ ಕುರಿಗಳು ರಿಕವರಿ, 4 ಮಾತ್ರ ಅವುಗಳು ಸ್ಥಿತಿ ಒಂದು ಸ್ವಲ್ಪ ಗಂಭೀರವಾಗಿದೆ. ಅವರಲ್ಲಿ ಏನಾದರೂ ಒಂದೆರಡು ಹೋದ್ರೂ ಹೋಗ್ಬೋದು ಅಥವಾ ಎಲ್ಲ ಚೆನ್ನಾಗಾದರೂ ಆಗ್ಬೋದು. ಆಗ ಸಾಧ್ಯತೆ ಪರಿಹಾರ ಸಿಗುತ್ತೆ, ಇದಕ್ಕೆ ಸರ್ಕಾರದಿಂದ 5,000 ರೂಪಾಯಿ ನಾವು ಕೊಡಿಸ್ತೀವಿ, ಪರಿಹಾರ ಸಿಗುತ್ತೆ. ಬೇಸಡ್ ಅಂದ ರಿಪೋರ್ಟ್ ಎಲ್ಲ ಕಳಿಸಿರೋದ್ರಿಂದ ಪೋಸ್ಟ್ಮಾರ್ಟಮ್ ಮಾಡಿದೆ, ಒಂದು ಕುರಿಗೆ 5,000 ರೂಪಾಯಿ ಅಂತೆ ಪರಿಹಾರ ಸರ್ಕಾರದಿಂದ ಬರುತ್ತೆ.
ಸರ್, ಈಗ ಈ ವೇಸ್ಟ್ ಮೆಟೀರಿಯಲ್ ಎಕ್ಸ್ಪೋಸ್ ಮಾಡಿದಾರಲ್ಲ, ಇದು ಅವರು ಎಕ್ಸ್ಪೋಸ್ ಮಾಡಿರೋದು ಅವ್ರ ಜಮೀನಲ್ಲಿ ಹಾಕೊಂಡಿದ್ದಾರೆ. ವೇಸ್ಟ್ ಮೆಟೀರಿಯಲ್ ಹಾಕಿರ್ತಾರಲ್ಲ, ಅದು ಪ್ರಾಪರ್ ಡಿಸ್ಪೋಸಲ್ ಮಾಡಿಲ್ಲ, ಏನು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೇಳಿ, ಅವರು ಅವ್ರದ್ದು ಜಮೀನಲ್ಲಿ ಹಾಕೊಂಡಿದ್ದಾರೆ, ಅದನ್ನ ತಂದು ಮೇಯಿಸಿರೋ ತಪ್ಪು ಅಥವಾ ಅವ್ರದ್ದು ಪ್ರಿಸರ್ವೇಟ್ ಇಲ್ಲ, ಅದು ನಾವು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಕಾನೂನಾತ್ಮಕ ಇದು, ಅದು ಪೊಲೀಸ್ನವರು ಅವರು ಹೋಗಿ ಅಲ್ಲಿ ಇದು ಮಾಡಬೇಕಾಗುತ್ತೆ. ಅದು ಅದು ಅದ್ರ ಬಗ್ಗೆ, ಯಾಕೆಂದರೆ ಅದು ಅವ್ರ ಜಮೀನಲ್ಲಿ ಅವರು ಅದನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು. ಆದರೂ ಅವ್ರಿಗೆ ಆದ್ರೂ ಅವರಿಗೆ ಜವಾಬ್ದಾರಿ ಇರಬೇಕು. ಹಿಂಗೆ ಹೊರಗಡೆಯಿಂದ ಮೆಡಿಸಿನ್ ಸೌತೆಕಾಯಿ ತಿಂದು ಸತ್ತಿರೋ ಪ್ರಕರಣ ಹಿಂದೆ ಇತ್ತ? ಇದೇ ಇಲ್ಲ, ಇದೇ ಮೊದಲು, ಇದೇ ಮೊದಲು, ಯಾವಾಗಲೂ ಇಲ್ಲ, ಯಾವಾಗಲೂ ಇಲ್ಲ. ಬಟ್ ಆತ ಪ್ರಾಪರ್ ಡಿಸ್ಪೋಸ್ ಮಾಡಿದ್ದಾಗ ಇಟ್ಟಿದ್ದ ಅಂದ್ರೆ ನಾವು ಹೋಗೋದು ಟೈಮ್ನಲ್ಲಿ ಅವ್ರ ಅಲ್ಲಿ ಅಲ್ಲಿ ಅಂತ ಮೆಟೀರಿಯಲ್ಸ್ನೆಲ್ಲ ಅಲ್ಲಿ ಇದಾಗಿರುತ್ತಲ್ಲ, ಅವ್ರು ಭಾಳ ದಿವಸದಿಂದ ಮಾಡ್ತಾ ಇದ್ದಾರೆ ಅಲ್ಲಿ. ಮಾಹಿತಿ ಬೇಕಾಗಿರೋದು ಈ ಮೆಡಿಸಿನ್ ಸೌತೆಕಾಯಿ ತಿಂದು ಸತ್ತಿರೋ ಒಂದು ಪ್ರಕರಣ ಅಂದ್ರೆ ಇದು ಸಾಬೀತಾದ್ರೆ, ಲ್ಯಾಬ್ ರಿಪೋರ್ಟು ಪ್ಲಸ್ ನಿಮ್ಮ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎರಡು ಸಾಬೀತಾದ್ರೆ ಇದೇ ಶಿರಾದಲ್ಲಿ ಪ್ರಥಮ ಶಿರಾದ ನೀವು ನೋಡಿರೋದಲ್ಲ. ಇದು ಮೆಡಿಸಿನ್ ಸೌತೆ ತಿಂದು ಯಾವುದು ಸತ್ಯಿಲ್ಲ, ಸತ್ಯಿಲ್ಲ, ಸತ್ಯಿಲ್ಲ. ಓಕೆ ಸರ್. ಮೇಯಿಸ್ತಾರೆ, ಯಾವುದೇ ಮೆಡಿಸಿನ್ ಸೌತೆ ಎಲ್ಲ ಕಿತ್ತ ಮೇಲೆ ರೈತರು ಬಿಟ್ಟು ಮೇಯಿಸ್ತಾರೆ. ಕೋಳಿಯೆಲ್ಲ ಹಸಿ ಮೇವೆಲ್ಲ ಇರುತ್ತೆ ಅದರಲ್ಲಿ, ಅದನ್ನೆಲ್ಲ ಮೇಯಿಸ್ಕೊಳ್ತಾರೆ. ಕುರಿ ಮೇಕೆ ಎಲ್ಲ ಮೇಯಿಸ್ತಾರೆ, ಸೌತೆಕಾಯಿನೇ ತಿನ್ನುತ್ತೆ. ಏನು ಸೌತೆಕಾಯಿ ಅದ್ರದ್ದು ಟೈಮ್ ಮುಗಿತದಂಗೆ ಸೌತೆ ಗಿಡದಲ್ಲಿ ಕುರಿ ಮೇಕೆಗಳು ಮೇಯಿಸ್ತಾರೆ. ಯಾವುದು ಇಲ್ಲಿನವರೆಗೂ ಅಂಥ ಪ್ರಸಂಗಗಳು ನಡೆದಿಲ್ಲ. ಬಟ್ ನಮಗಿರ್ತಕ್ಕಂಥ ಇವರು ರೈತರು ಇವರ ಯಾರು ಕುರಿಗಾರರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ಸೌತೆಕಾಯಿ ಮೇಯಿಸಿದ್ವಿ. ಸೌತೆಕಾಯಿ ತಿಂದಿರೋದು ಸಹಜ, ಬಟ್ ಅದರಿಂದಲೇ ಸತ್ತಿದೆಯಾ ಅಥವಾ ಬೇರೆ ಕಾರಣದಿಂದ ಸತ್ತಿದೆಯಾ ಅಂತ ಅನ್ನೋದ್ರ ಬಗ್ಗೆ ನಾವು ಅದು ರಿಪೋರ್ಟ್ ಬಂದ್ಮೇಲೆ ಹೇಳ್ಬೋದು. ನಾವು ಇನ್ನು ರೈತರದು ಅವರು ಏನು ಮಾಡಿದ್ರು ಇವ್ರು ಏನು ಮಾಡಿದ್ರು ಅಂತ ವಿಶ್ಲೇಷಣೆ ಮಾಡೋಕ್ಕೆ ನಮಗೆ ಏನು ಅಧಿಕಾರ ಇಲ್ಲ. ನಮಗೆ ಅದು ಪೊಲೀಸ್ ಅಷ್ಟೇ, ಅದೇ ಅದೇನಿದ್ರು ಪೊಲೀಸ್ನವರು ಕಾನೂನು ಇದಕ್ಕೆ ಅವ್ರಿಗೆ ಅವ್ರಿಗೆ ಬರುತ್ತೆ ಅದು. ಇದೊಂದು ವಾರ ಗೊತ್ತಾಗುತ್ತೆ. ಬಟ್ ನಾವೇನಂತಂದ್ರೆ ನಾವು ತಾಲೂಕು ಅಧಿಕಾರಿಯಾಗಿ ನಾವು ಸೌತೆಕಾಯಿಯಿಂದಲೇ ಸತ್ತಿದೆ ಅನ್ನೋದೇನಾದರೂ ನಮಗೆ ಬಂದರೆ ನಾವು ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅವ್ರು ಇನ್ನು ಮುಂದೆ ಇಂಥ ಒಂದು ಅನಾಹುತಗಳಾದರೆ ನೀವು ಗಂಭೀರವಾದ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅಂತೇಳಿ ನಾವೇನು ಮಾಡಬೇಕು ನಮ್ಮ ಇಲಾಖೆ ಡೈರೆಕ್ಷನ್ಸ್ ಏನಿದೆ ಅದಂತೆ ನಾವು ಮಾಡ್ತೀವಿ. ಮುಂದೆ ಈ ಥರ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಅಗತ್ಯ ಬಿದ್ದರೆ ನಾವು ಏನಾದರೂ ನಮಗೆ ಪೊಲೀಸ್ ಇಲಾಖೆ ಇನ್ನೊಂದು ಮತ್ತೊಂದು ಏನಾದರೂ ನಮಗೆ ಮಾಹಿತಿ ಕೇಳಿದರೆ ಸತ್ಯವಾಗಿದ್ದರೂ ಕೊಡ್ತೀವಿ ನಾವು ಅದಕ್ಕೆ ಬೇಕಾದ ಮಾಹಿತಿಯನ್ನು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಲೀಗಲ್ ಯಾವುದು ಲೀಗಲ್ ಇದು ಪೊಲೀಸು ಎಫ್ ಐ ಆರು ಅದ್ರ ಮೇಲೆ ಹೋಗುತ್ತೆ. ಅವರು ಏನು ಡಿಸ್ಪೋಸ್ ಮಾಡಿದರೆ ಮಾಡಿರಲಿಲ್ವೇ ಅವೆಲ್ಲ ಪ್ರಾಥಮಿಕ ತನಿಖೆ ಅವ್ರು ಮಾಡಬೇಕು. ಶಿರಾ ತಾಲೂಕು ಚಿಕ್ಕನಡಿಯ ಎಸ್ಕೆವಿಡಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 7/9/2019 ಸರ್ಕಾರಿ ಎಸ್ಕೆವಿಡಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗ ಚಿಕ್ಕನಡಿ ಶಿರಾ ತಾಲೂಕಿನಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಸದರಿ ಕಾರ್ಯಕ್ರಮವನ್ನು ಎಸ್ಎಲ್ಎನ್ ಮೂರ್ತಿ ಸ್ಮಾರಕ ಮೆಟ್ರಿಕ್ ನಗದು ಬಹುಮಾನ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಎಲ್ ಪ್ರಸಾದ್ ರವರು, ಎಸ್ಕೆವಿಡಿ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗ ಮುರಾರ್ಜಿ ವಸತಿ ಶಾಲೆ ಹಾಗೂ ಶಾಂತಲಾ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಒಟ್ಟು 103 ವಿದ್ಯಾರ್ಥಿಗಳಿಗೆ 118,600 ರೂಗಳನ್ನು ಪ್ರಶಸ್ತಿ ರೂಪದಲ್ಲಿ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಶ್ರೀ ಜೈರಾಮ್ ರವರು ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ಎಸ್ಆರ್ ಗೌಡರವರು ಭಾಗವಹಿಸಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹೇಮಲತಾ ರವರು, ಮಾಜಿ ಕೆಎಂಎಫ್ ನಿರ್ದೇಶಕರಾದ ಬಾಲೇನಹಳ್ಳಿ ಪ್ರಕಾಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀ ಉಮೇಶ್ ಹಾಗೂ ಕಾಲೇಜು ಉಪನ್ಯಾಸಕರು, ಶಿಕ್ಷಕರು, ಗ್ರಾಮಸ್ಥರು ಹಾಜರಿದ್ದರು. ಕಾರ್ಯಕ್ರಮವನ್ನು ಉಪ ಪ್ರಾಂಶುಪಾಲರಾದ ಶ್ರೀ ಎಸ್ಎಲ್ ಗಂಗಾಧರ್ ಅವರು ಸ್ವಾಗತಿಸಿದರು. ಶ್ರೀ ಯಶವಂತ್ ಉಪನ್ಯಾಸಕರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶ್ರೀ ಶಂಕರ ಉಪನ್ಯಾಸಕರು ನಿರೂಪಿಸಿದರು. ಇಂಥ ಒಂದು ಅವರ ಒಂದು ಮಗ ಪ್ರಸಾದ್ ಅವರು ಕೂಡ ಈ ವೇದಿಕೆ ಮೇಲಿದ್ದು ಇವತ್ತು ಆ ಒಂದು ಟ್ರಸ್ಟ್ನ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತಮಗೆ ಇವತ್ತು ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಕೂಡ ಪಡ್ಕೊಂಡು ಇದು ಕೂಡ ನಿಮ್ಮ ಒಂದು ಶೈಕ್ಷಣಿಕ ಮಟ್ಟವನ್ನು ಇವತ್ತು ಸುಧಾರಿಸಿ ಉತ್ತಮವಾದಂತಹ ರೀತಿಯಲ್ಲಿ ಅದು ಈ ಭಾಗಕ್ಕೆ ಒಂದು ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀರ.
ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದ್ರೆ ಈ ಶಾಲೆ ಬಗ್ಗೆ ನಾವು ಹೆಚ್ಚಿಗೆ ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಸಮೇತ ಈ ಶಾಲೆ ಸುಸಜ್ಜಿತವಾಗಿದೆ. ಇದೊಂದು ಬಹಳ ವಿಶೇಷ. ಯಾಕೆಂದ್ರೆ ಈ ಶಾಲೆಯ ಮಕ್ಕಳಲ್ಲಿ ಒಂದು ವಿಶೇಷವಾದಂತ ಒಂದು ಶಕ್ತಿ ಇದೆ. ಯಾಕೆಂದ್ರೆ ಈ ನೆಲದ ಗುಣವೇನೋ, ಈ ನೆಲದ ಗುಣ ನಿಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನ, ಆ ಒಂದು ಜ್ಞಾನಾರ್ಜನೆಯನ್ನ ಹೆಚ್ಚು ಹೆಚ್ಚು ತುಂಬತಕ್ಕಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ. ಅದರಿಂದ ಒಟ್ಟಾರೆ ಈ ಒಂದು ನಿಮ್ಮ ಬದುಕು ಹಸನಾಗಲಿಕ್ಕೆ, ಇವತ್ತು ನೀವುಗಳು ಕೂಡ ನಿಮ್ಮ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳೋದಕ್ಕೆ ಇಂಥ ಒಂದು ಅವಕಾಶಗಳು ಕೂಡ ಇವತ್ತು ಕಮ್ಮಗಳ ಪಾಲಿ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಒಂದು ವಿಶೇಷ ಆಗಿರ್ತದೆ. ನೀವು ಇದನ್ನೆಲ್ಲವನ್ನು ಕೂಡ ಕಳ್ಕೊಂಡು ಗಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನ, ನಿಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚು ಮಾಡಿಕೊಳ್ಳುವುದರ ಜೊತೆಗೆ ಮುಂದಿನ ಏನ್ ಬರ್ತಕ್ಕಂತ ಇವತ್ತು ಪರೀಕ್ಷೆಗಳಲ್ಲಿ ಇದು ಕೂಡ ಹೆಚ್ಚು ಇವತ್ತು ಏಕಾಗ್ರತೆಯಿಂದ ತಮ್ಮ ಕೂಡ ವಿದ್ಯಾಭ್ಯಾಸಕ್ಕೆ ಗಮನ ಕೂಡ ಹರಿಸಿ ಒಳ್ಳೆಯ ಮಟ್ಟದಲ್ಲಿ ಅದೇ ಇವತ್ತು ರ್ಯಾಂಕು ಹೈ ಫಸ್ಟ್ ಕ್ಲಾಸ್ಗಳು ಡಿಸ್ಟಿಂಕ್ಷನ್ಗಳನ್ನು ಬರ್ತಕ್ಕಂಥ ನಿಟ್ಟಲ್ಲಿ ಇವತ್ತು ಈ ಶಾಲೆಗೆ ಹೆಚ್ಚು ಹೆಸರು ತರ್ತಕ್ಕಂಥ ಕೆಲಸವನ್ನ ತಮ್ಮ ಕೂಡ ಮಾಡ್ತೀರಾ ಅಂತ ಈ ಸಂದರ್ಭದಲ್ಲಿ ಕರೆಸಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಂತಾಗಿ ಹೇಳ್ತಿರ್ತಕ್ಕಂಥ ಎಲ್ಲ ಇವತ್ತು ಮುಖಂಡಗಳಿಗೆ, ಪ್ರಾಚಾರ್ಯರಿಗೆ, ಪ್ರಾಚಾರ್ಯರಿಗೆ ಮತ್ತು ನನ್ನ ಆತ್ಮೀಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದಷ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶಿರಾ ತಾಲೂಕು ಬುಕ್ಕಪಟ್ಟದಲ್ಲಿ ಸ್ವಚ್ಛತಾ ಕ್ರಿಯಾ ಯೋಜನೆ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬುಕ್ಕಪಟ್ಟಣ ಗ್ರಾಮ ಪಂಚಾಯತಿಲಿ ಜಾಗ ಎಲ್ಲಾದ್ರೂ ಕರೆಯುತ್ತೆ. ಬುಕ್ಕಪಟ್ಟಣದಲ್ಲಿ ಕರೆಯಬೇಕು ಅಂತ ಇಲ್ಲ, ಈ ಸೀರೆ ಮೊದಲು ಕರೀತೀರ. ಬುಕ್ಕಪಟ್ಟಣದಲ್ಲಿ ಯಾಕೆ ಕರ್ಕೊಂಡು ಬಂತೀರ? ಮಹತ್ವವಾಗಿ ಮಾತಾಡ್ತಾರೆ, ಹೊರಟು ಮಾತುಕೊಡುತ್ತೆ, ಮಾತಾಡೋದು ಬೇಡ. ಗೌರವಯುತವಾಗಿ ಒಬ್ಬರು ಆಫೀಸರ್ ಆಗಿದ್ರೆ ಗೌರವಯುತವಾಗಿ ಹೋಗಿ ನಾವು ಮನೆ ಬಾಡಿ ಯಾರನ್ನ ಒಳ್ಳೆ ಮಾತಾಡ್ಕೊಡ್ತೀವಿ, ಕಸ ತಗೊಳ್ತೀವಿ, ಅವನು ಮಾಡಿಲ್ವಾ ನಿಮಗಿಂತ ಇದೇ ಪಿಡಿ ಇದೇ ರೀತಿ ಮಾಡ್ದ ಸಸ್ಪೆಂಡ್ ಮಾಡಿಸಿದ್ವಿ, ಸ್ಟ್ರೈಕ್ ಮಾಡಿಸಿದ್ವಿ, ಗ್ರಾಮ ಪಂಚಾಯತಿ ಬೀಗ ಹಾಕ್ಸಿದ್ವಿ. ನಾಯಪ್ಪ ನಮ್ಮ ಬೇಡಿಕೆ ಇತ್ತು, ಸ್ಪೆಷಲ್ ಆಡಿಟ್ ಆಯ್ತು, 15 ಲಕ್ಷ ರೂಪಾಯಿ ಪ್ರೂಫ್ ಆಯ್ತು, ಮನೆಗೆ ಹೋದ್ರು. ನಿಮಗೆ ಮಾತನಾಡ ಸ್ಪೆಷಲ್ ಆಡಿಟ್ ಮಾಡಿಸ್ಬೇಕು ಆಡಿಟ್ ನಿಮ್ಮ ಪಂಚಾಯತಿ ಆಗಿರ್ತಂಗ ಒಂದ್ 2 ವರ್ಷ ಅಪ್ರೂವಲ್ ತಗೊಂಡಿಲ್ಲ. ನೀವು ಏನ್ ಮಾಡ್ತೀವಿ? ಸ್ವತಂತ್ರ ಆಗ್ಬೇಕು ಆಂದೋಲನ ಮಾಡಿಬಿಡ್ಬೇಕು. ಸ್ವತಂತ್ರ ಆಂದೋಲನ ಎಷ್ಟ್ ಮಾಡ್ಕೊಂಡ್ರಿ? ಪ್ಲೀಸ್ ಕೋರ್ಸ್ಬಿಟ್ಟು ಕೆಲಸ ಮಾಡಿ ಮಾಡಿ ಹೋಗಿ ನೆಚ್ಚು ಮೇಲೆ ದಯವಿಟ್ಟು ಏನು ಬಾಲಿಸ್ಕೊ ಮಾಡಿ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬಹಳ ಇದ್ದಾರೆ, ಅವರೆಲ್ಲ ಮಾಡ್ತೀರ ಒಂದು ಸಾಕಷ್ಟು ಹೇಳ್ತೀನಿ. ಅಧ್ಯಕ್ಷರಿಗೆ ಹೇಳ್ತೀನಿ ಏನ್ ಮಾಡ್ತೀರಿ ನಮ್ಮ ಅಧ್ಯಕ್ಷರು ನೀವು ಹೇಳ್ಬಾರ್ದು, ಯಾಕಂದ್ರೆ ಒಬ್ಬ ಮಹಿಳೆ ಆಗಿ ಟೀಕೆ ಮಾಡ್ಬಾರ್ದು ಅವ್ರನ್ನ ಸಣ್ಣ ಕೂರಿಸ್ಬಿಟ್ಟು. ದಯವಿಟ್ಟು ಈಗ ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಸಿಗಲ್ಲ ಖುಷಿ. ಅದು ಬೇಕು ಬೇಕು ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಲ್ಲ. ನನ್ನ ಸರ್ಕಾರದ ನಿಯಮದ ಅಡಿಲಿ ನಾವು ಕೆಲಸ ಮಾಡ್ತೀವಿ. ಒಬ್ಬ ಗ್ರಾಮದಲ್ಲಿ ಮಂತ್ರಿ ಬೇಕಾಗಿಲ್ಲ, ಅಷ್ಟು ಅಧಿಕಾರ ಇದೆ ಗ್ರಾಮ ಪಂಚಾಯತಿಗೆ. ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿ ಇಲಾಖೆ ಅಧಿಕಾರಿ ಕಳಿಸಿ ಪ್ರಗತಿ ಪರಿಶೀಲನೆ ಮಾಡುವ ಅಧಿಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಡಿದ್ರೆ. ಅವರು ಗ್ರಾಮ ಪಂಚಾಯತಿಗೆ ಒಂದು ಸಭೆ ಮಾಡಿದಾರ ಇಲಾಖೆ ಎಲ್ಲ ಅಧಿಕಾರಿಗಳು ಕಳಿಸಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೋ ಎಲ್ಲ ಅಧಿಕಾರಿಗಳು ಕಳಿಸ್ಬೇಕಂದ್ರೆ ಅವ್ರಿಗೆ ಗೊತ್ತಿಲ್ಲ ವಿಷಯ. ಅವ್ರಿಗೆ ಯಾರು ಹೇಳೋರು ಇಲ್ಲ ಹಿಂಗ್ ಮಾಡಮ್ಮ ಹಿಂಗ್ ಮಾಡಮ್ಮ ಇವಾಗ. ಯಾಕಂದ್ರೆ ಏನೇನೋ ಕತೆ ಅದು ಹೇಳ್ತಾರೆ. ದಯಮಾಡಿ ಅಧಿಕಾರ ಯಾರಿಗೂ ಸಿಗಲ್ಲ. ನಾನು 10 ವರ್ಷ ಎಲೆಕ್ಟೆಡ್ ಮೆಂಬರ್ ಆಗಿದ್ದೆ. ಪ್ರಾಮಾಣಿಕ ಕೆಲಸ ಮಾಡಿದ್ರೆ ಜನ ಗುರುತಿಸ್ತಾರೆ. ನೀವು ಪ್ರಾಮಾಣಿಕ ಕೆಲಸ ಮಾಡಿ ಜನ ಗುರುತಿಸ್ತಾರೆ. ಯಾರು ಮನೇಲಿ ಇರೋ ಬಂದು ಕೆಲಸ ಮಾಡಲ್ಲ. ಈ ವ್ಯವಸ್ಥೆ ಜನರ ಮಧ್ಯೆ ಬೆರೀಬೇಕು, ಜನರ ಕೆಲಸ ಸ್ವಲ್ಪ ಕೇಳಬೇಕು. ಅವತ್ತು ಅವ್ರು ಆಟೋಮೆಟಿಕ್ ಅವ್ರ ಲೀಡರ್ ಆಗಿ ಬೆಳೀತಾ ಹೋಗ್ತಾರೆ. ಇದು ಒಂದು ಆಡಳಿತ ವ್ಯವಸ್ಥೆ. ದಯಮಾಡಿ ನಮ್ಮ ಪಿಡಿಯೋ ಅವ್ರಿಗೆ ಹೇಳ್ತೀನಿ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೊಂದು 5 ಆರು ತಿಂಗಳು ಅಧಿಕಾರ ಇದೆ ಮಾಡಿ. 4 ವರ್ಷ ಈಗ ತಗೊಂಡ್ಬಿಟ್ಟು ಕೊನೆ 6 ತಿಂಗಳ ಕೆಲಸ ಮಾಡಿ. ಏನ್ 55 ಲಕ್ಷ ಕೊಳಿತಾ ಇದ್ದಾರೆ ನಮ್ಮ ಪಂಚಾಯತಿ ದುಡ್ಡು ಖರ್ಚು ಮಾಡಿದಂಗೆ ಮಾಡಿ. ಏನ್ರಿ ಆಗಿತ್ತು ನಿಮ್ಗೆ ಗೊತ್ತು? ಸರ್ಕಾರ ಯಾಕೆ ಕೊಡ್ಬೇಕು ನಿಮ್ದು? ಈಗ ಅಪ್ರೂವಲ್ ಯಾಕೆ ಒತ್ತಡ ಹಾಕೊಂಡ್ಬಲ್ಲ ಮೊದಲು ಸಮಯ ಕೊಟ್ಟಂಬಿಡ್ರಲ್ಲ ಮಂತ್ರಿಯಾಗಿ ಕಳ್ಸ್ಬಿಡ್ತಾರೆ ಮನೆ ಅಂತ ಭಯ ಹೊತ್ತು ಈಗ ಮಾಡ್ತಿದ್ರ ಯಾಕೆ ಮಾಡ್ತಿದ್ರ ಮೊದ್ಲು ಒಬ್ಬ ಮೊದಲು ಸಮಯ ಕೊಡ್ಬೇಕು ರಿಪೇರಿ ಮಾಡಕ್ಕೆ. ಈಗ ಅವತ್ತು ಆಗಿರ್ತಾನ ಯಾರಾದ್ರೂ ಬಿಗಿಯಾದ್ರು ಬಂದಾಗ ನೀವೆಲ್ಲ ಅವತ್ತು ಮೈ ಪಡ್ಕೊಂಡು ದೂರು ಪಡ್ಕೊಂಡು ಇದಾಗ್ತೀನಿ. ಅಲ್ಲಿವರೆಗೂ ಹಿಂದಿದ್ದು ತಿಂದಿದ್ದೆ ಸಿಕ್ಕಿದ್ದು ಇಕ್ಕಿದ್ದೆ ಹೋಗಿ. ನಾನು ಇರ್ತೇನೆ ಅವ್ರ ನನಗೆ ವೈಯಕ್ತಿಕ ಚೆನ್ನಾಗಿದ್ದಾರೆ, ಅವ್ರೆ ನಮ್ಗೆ ವೈಯಕ್ತಿಕ ಚೆನ್ನಾಗಿದ್ದಾರೆ, ನನಗೆ ಬಹಳ ಬೆಲೆ ಕೊಡ್ತಾರೆ ಗೌರವ ಕೊಡ್ತಾರೆ. ಆದ್ರೂ ನಾನು ಅವತ್ತು ಮರ್ಯಾದೆ ತೆಗಿತಾ ಇಲ್ಲ ಒಬ್ಬನ. ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರ ಅವ, ನನ್ನ ವೈಯಕ್ತಿಕ ಅವ್ರ ವೈಯಕ್ತಿಕೂ ನನ್ಗೆ ಸಂಬಂಧ ಇಲ್ಲ. ಅವ್ರು ಇವತ್ತು ನಮ್ಮ ಬಾಂಗೂರ ಇರ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ದಯಮಾಡಿ ಕೆಲಸ ಮಾಡಿ, ಕೆಲಸ ಮಾಡೋದ್ರೆ ನಮ್ಗೆ ಬೇರೆದಾಗಿ ಗೊತ್ತಿದೆ ಮಾಡೋದು. ಇವಾಗ ಮಾಡಿಸ್ಕೊಳಕ್ಕಿಂತ ಮುಂಚೆ ಇವಾಗ ನೀವು ಗೌರವಿತ ಹೋಗಿ ಹೇಳಿ ಯಾರೋ ಬರ್ತಾರೆ ಕೆಲಸ ಮಾಡ್ತಾರೆ. ಇವತ್ತು ನಾನಿಲ್ಲ ಅಂದ್ರೆ ನನ್ನ ಜಾಗದಲ್ಲಿ ಇನ್ನೊಬ್ಬರು ಎರಡು ಟೈಮ್ ಪಾರ್ಕ್ ಬಂದು ಸದಸ್ಯರಾದ್ರು ಪ್ರಕಾಶ ಇನ್ನೊಬ್ರು ತುಕೊಂತಾರೆ. ಯಾರು ಇಲ್ಲಿ ಶಾಶ್ವತವಾಗಿ ಕೊಟ್ಟಿಲ್ಲ ಯಾರು ತುಕೊಳ್ಳೋದು?
ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ದಯಮಾಡಿ ಕೆಲಸ ಮಾಡಿ, ನಿಮ್ಮ ವೈಯಕ್ತಿಕವಾಗಿ ಟೀಕೆ ಮಾಡಬೇಕು, ಅವಹೇಳನ ಮಾಡಬೇಕು, ಅದು ನನ್ನ ಉದ್ದೇಶ ಅಲ್ಲ. ಸರ್ಕಾರ ಒಳ್ಳೆ ಸತ್ಯ ಆಗಬೇಕು ಗೊತ್ತು, ನನಗೆ ಗೊತ್ತಿದೆ. ಈ ವ್ಯವಸ್ಥೆ ಪರ್ಸೆಂಟೇಜ್ ವ್ಯವಸ್ಥೆಯಲ್ಲಿ ಯಾರು ನಿಯತ್ತಾಗಿ ನೂರಕ್ಕೆ ನೂರು ಭಾಗ ಪ್ರಮಾಣಕ್ಕೆ ಕೆಲಸ ಮಾಡಕ್ ಆಗಲ್ಲ. ನಾನು ತಾಲೂಕಲ್ಲಿ ಅಧ್ಯಕ್ಷ ಆಗಿದ್ದಾಗ ಓಪನ್ ಆಗಿ ಹೇಳ್ತಾ ಇದ್ದ ಮಾತು ದೇಶದವರವಾಗ ಸಾಕ್ಷಿ ಕೊಡ್ತಿರಲ್ಲ. ನಾನು ಇದೇ ಮಾತಾಡ್ತಿದ್ದೆ ತಾಲೂಕಲ್ಲಿ ಅಧ್ಯಕ್ಷ ಆಗಿದ್ದ ಸಭೆಗಳು. ಅಂಬೇಡ್ಕರ್ ಸಂವಿಧಾನದಲ್ಲಿ ಬರಬಹುದು ನಾವು 20-30% ಕಳೀತಾ ಇದ್ದೀವಿ ಸರ್ಕಾರಿ ಯಾವುದೇ ಬಿಲ್ ಮಾಡಿಸ್ಕೊಳ್ತೀವಿ. ಇನ್ನು ಮುಂಚೋಗ್ಬಿಟ್ಟೆ 35% GST ಆಗ್ತಿರೋದು 40%, 100 ರೂಪಾಯಿ ಬಂದ್ರೆ 40 ರೂಪಾಯಿ ಪರ್ಸೆಂಟೇಜ್ ಬರುತ್ತೆ. ಇನ್ನು 60 ರೂಪಾಯಿ ಕರೆಕ್ಟ್ ಆಗಿದ್ರೆ 30 ರೂಪಾಯಿ ಕೆಲಸ ಮಾಡಿದ್ರೆ ಹೆಚ್ಚು, ಇನ್ನು 30 ರೂಪಾಯಿ ಕೆಲಸ ಕಣಿ ಕಾಣುತ್ತೆ. ಇದು ವ್ಯವಸ್ಥೆ, ಆಡಳಿತ ವ್ಯವಸ್ಥೆ. ಜನ ಎತ್ತಿರ್ತಿರ್ಬೇಕು. RTA ಮಾಹಿತಿ ಹಾಕು, ಕಾಯ್ದೆ ಬಂತು. ಎಷ್ಟು ಜನ ನಮ್ಮ ಊರಲ್ಲಿ ಉಪಯೋಗಿಸ್ಕೊಳ್ತಾರೆ, ಎಷ್ಟು ಜನ ನಮ್ಮ ಪಂಚಾಯತ್ ವ್ಯಾಪ್ತಿ ಉಪಯೋಗಿಸ್ಕೊಂಡವ್ರೆ, ಏನು ಮಾಹಿತಿ ಹಾಕು ಕಾಯ್ದೆ ಅಷ್ಟು ಪ್ರಬಲವಾದ ಕಾಯ್ದೆ ಅದು ಯಾರು ಉಪಯೋಗಿಸ್ಕೊಳ್ತೀರಿ? ಕೊಡಿ ಅರ್ಜಿಗಳು, ಅವ್ರು ಅರ್ಜಿ ಬರ್ತಾ ಇದೆ ಕಂಡ್ರೆ ಅವ್ರಿಗೆ ಭಯ ಇರೋದು ಅಧಿಕಾರಿಗಳಿಗೆ. ಯಾರು ನನ್ಗೆ ವಾಚ್ ಮಾಡಿದ್ರೆ ಅಂದ್ರೆ ಎಷ್ಟು ಹೊರ ಆಗುತ್ತೆ, ಕಡಿವಾಣ ಕಡಿವಾಣ ಬೀಳುತ್ತೆ ನಾನು ವಾಚ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಟ್ಟ ಕೆಲ್ಸಿ. ದಯಮಾಡಿ ಹೇಳ್ತಿ ಪಿಡಿಒ ಅವ್ರಿಗೆ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಇದಾರೆ ನೋಡಿ, ಅಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಹಾಕೊಂಡ್ಬಿಟ್ಟಿದ್ದೆ. ಅಂದ್ರೆ ಯಾರು ಒಬ್ಬರಿದ್ದಾರ ಕರೆದೇ ಇಲ್ಲ, ಕೇಳಿದೆ ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಯಾರು ಇನ್ವೈಟ್ ಮಾಡಿಲ್ಲ. ಸುಮ್ಮನೆ ಪ್ರಚಾರ ಕಾರ್ಯಕ್ರಮ ಮಾಡಬೇಕು, ಮಾಡಬೇಕು ಸರ್ಕಾರಿ ಯೋಜನೆಗಳು. ಒಂದು ದಾಖಲೆ ಸೃಷ್ಟಿ ಮಾಡಬೇಕು, ಒಂದು ಫೋಟೋ ಹೊಯ್ಬೇಕು, ಬರ್ತಕ್ಕಲ್ಲ ಫೋಟೋ ರಾಜ್ಯದಲ್ಲಿ ದಾಖಲೆ ಸೃಷ್ಟಿ ಮಾಡೋ ಫೋಟೋ ಹೊಸ್ತೀನಿ ಮೇಡಮ್. ಅವರು ಮಾಡಿ ನೋಡ್ತಾ ಇರ್ತೇವೆ. ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಅವತ್ತು ನನಗೆ ವಿದ್ಯೆಯನ್ನ ದಾರಿ ಏರಿದ್ದೀನಿ. ಶಿರಾ ತಾಲೂಕು ಬರಗೂರು ಪಟ್ಟಣದಲ್ಲಿ ಏಕದತ್ತ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗಣೇಶನನ್ನು ವಿಸರ್ಜಿಸಲಾಯಿತು. ಶಕ್ತಿ ಗಣಪತಿ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗಣೇಶನ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಶಿರಾ ಸಪ್ತಗಿರಿ ಬಡವಣಿಯ ಮುಖಂಡರುಗಳ ನೇತೃತ್ವದಲ್ಲಿ ಗಣಪತಿಯನ್ನು ವಿಸರ್ಜಿಸಲಾಯಿತು. ಸರ್ವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.